ಆತ್ಮೀಯ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಿನ್ನೆ ದಿವಸ ನಾವೇನು ಮಾಡಿದ್ವಿ, ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ನೋಡ್ತಾ ಇದ್ವಿ. ದ ನೇಚರ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ವೈವಿಧ್ಯತೆ ಹೇಗೆ ಇದೆ ಎಂಬುದನ್ನು ನಾವು ವಿವಿಧ ಲಕ್ಷಣಗಳ ಮೂಲಕ ನೋಡ್ತಾ ಇದ್ವಿ. ನಿನ್ನೆ ದಿವಸ ನಾವೇನು ಮಾಡಿದ್ವಿ, ಭೌಗೋಳಿಕ ವೈವಿಧ್ಯತೆ ರೀಜನಲ್ ಡೈವರ್ಸಿಟಿ ಅಂತಕ್ಕಂಥದ್ದು ನೋಡಿದ್ವಿ, ಮತ್ತು ಭಾಷಾ ವೈವಿಧ್ಯತೆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿಯನ್ನು ನಾವು ಹಿಂದಿನ ಕ್ಲಾಸಿನಲ್ಲಿ ನೋಡಿದ್ವಿ. ಇಂದು ಧಾರ್ಮಿಕ ವೈವಿಧ್ಯತೆ ರಿಲಿಜಿಯಸ್ ಡೈವರ್ಸಿಟಿ ಎಂಬುದನ್ನು ಇವತ್ತು ನಾವು ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಅಂದರೆ ಭಾರತವು ಹಲವಾರು ಧರ್ಮಗಳ, ಹಲವಾರು ಭಾಷೆಗಳ, ಹಲವಾರು ಸಂಸ್ಕೃತಿಯನ್ನು ಒಳಗೊಂಡಿರತಕ್ಕಂತಹ ದೇಶ. ಈ ಸಂಸ್ಕೃತಿ ಮತ್ತು ಭಾಷೆ ಮತ್ತು ಧಾರ್ಮಿಕತೆಯನ್ನು ಒಳಗೊಂಡಿರತಕ್ಕಂತಹ ಭಾರತವು ಹಲವಾರು ವೈವಿಧ್ಯತೆಯ ಲಕ್ಷಣಗಳನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳಿದ್ವಿ. ಇವತ್ತು ಧಾರ್ಮಿಕ ವೈವಿಧ್ಯತೆ ಅಂದರೆ ನಮ್ಮ ದೇಶದಲ್ಲಿ ಹಲವಾರು ಧರ್ಮದ ಜನರು ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ತೀವಿ. ಭಾರತವು ಹಲವಾರು ಧರ್ಮಗಳನ್ನು ಅನುಸರಿಸಿದೆ, ಧರ್ಮಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳೋದಾದರೆ, ಭಾರತವು ಸುಮಾರು 8 ಸಮುದಾಯ ಧಾರ್ಮಿಕ ಸಮುದಾಯಗಳನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಒಂದನೆಯದ್ದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಜೊರೆಸ್ಟ್ರೈಸಮ್ ಅಂದರೆ ಪಾರ್ಸಿಗಳು ಮತ್ತು ಯಹೂದಿಗಳು, 8 ಪ್ರಮುಖ ಧರ್ಮಗಳನ್ನು ಭಾರತದಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಸುಮಾರು 2011 ಜನಗಣತಿಯ ಪ್ರಕಾರ ಒಟ್ಟು 8 ಧರ್ಮಗಳು ನಮ್ಮ ಭಾರತದಲ್ಲಿ ಇವೆ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದರೆ ಹಿಂದೂಗಳ ಸಂಖ್ಯೆ ಎಷ್ಟು ನಮ್ಮ ಭಾರತದಲ್ಲಿ ಎಷ್ಟು ಇದೆ ಅಂತ ನಾವು ನೋಡೋದಾದರೆ 82.7 ಅಂದರೆ ಎಷ್ಟು 87.7% ನಮ್ಮ ಹಿಂದೂಗಳು ಭಾರತದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮುಸ್ಲಿಮರು 11.8% ನಮ್ಮ ಭಾರತದಲ್ಲಿ ಮುಸ್ಲಿಮರು ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಕ್ರಿಶ್ಚಿಯನ್ನರು 2.6% ಜನ ನಮ್ಮಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸಿಖ್ಖರು 2% ಜನ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಬೌದ್ಧರು 0.7% ನಮ್ಮ ಭಾರತದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಜೈನರು 0.4% ಜನ ನಾವು ಇಲ್ಲಿ ಜೈನರು ವಾಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಜೆರುಸಲಿಸಮ್ ಅಂದರೆ ಪಾರ್ಸಿಗಳು ಅಂತಕ್ಕಂಥವ್ರು 0.3 ಅಂತಕ್ಕಂಥದ್ದು ಇಲ್ಲಿ ಇವರು 3% ಜನಸಂಖ್ಯೆ ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಹೂದಿಗಳು 0.1 ಅಂತಕ್ಕಂಥ ಜನರು ಯಹೂದಿಗಳು ನಮ್ಮ ಭಾರತದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಒಂದು ಧರ್ಮಗಳು ನಮ್ಮ ಭಾರತದಲ್ಲಿ ಇವೆ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶ ಹಲವಾರು ವೈವಿಧ್ಯತೆಯನ್ನು ಒಳಗೊಂಡಿರತಕ್ಕಂತಹ ದೇಶ ಇದು. ಈಗ ಇದೇನೆಂದರೆ ನಾವು ಧಾರ್ಮಿಕ ವೈವಿಧ್ಯತೆಯನ್ನು ನೋಡ್ತಾ ಇದ್ದೀವಿ. ಒಟ್ಟು 2011 ಜನಗಣತಿಯ ಪ್ರಕಾರ ಒಟ್ಟು 8 ಧರ್ಮಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣ್ತೇವೆ. ಅವು ಯಾವುವು ಅಂದರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ, ಜೆರುಸಲಿಸಮ್ ಮತ್ತು ಯಹೂದಿಗಳು ಅಂತಕ್ಕಂಥದ್ದು. ಇವು ಪ್ರಮುಖ ಧರ್ಮಗಳಾಗಿವೆ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಇವರು ಹಿಂದೂಗಳು ಅಂತಕ್ಕಂಥವ್ರು ಫಸ್ಟ್ ಬರ್ತಕ್ಕಂಥದ್ದು ಹಿಂದೂಗಳು. ಹಿಂದೂಗಳು ಇವರಲ್ಲಿ 2-3 ಪ್ರಕಾರಗಳನ್ನು ಕಾಣ್ತೀವಿ. ಒಂದೇದು ಹಿಂದೂಗಳಲ್ಲಿ 3 ಪ್ರಕಾರಗಳಂದರೆ, ಒಂದು ಶಿವನ ಭಕ್ತರಂದರೆ ಶಿವನ ಆರಾಧಕರಾಗಿರ್ತಕ್ಕಂತಹ ಶೈವರು, ವಿಷ್ಣುವಿನ ಭಕ್ತರಾಗಿರ್ತಕ್ಕಂಥ ವೈಷ್ಣವರು ಮತ್ತು ವಿವಿಧ ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವರು ಶಾಕ್ತ ಪಂಥಗಳು ಅಂತಕ್ಕಂಥದ್ದನ್ನು ನಾವು 3 ಪ್ರಕಾರಗಳನ್ನಾಗಿ ಹಿಂದೂಗಳಲ್ಲಿ ಕಾಣ್ತೀವಿ. ನಮ್ಮ ಭಾರತದಲ್ಲಿ ಹಿಂದೂಗಳಿರ್ತಕ್ಕಂಥ 3 ಪ್ರಕಾರದ ಪ್ರಮುಖ ಧಾರ್ಮಿಕ ಪಂಥಗಳು ಅಂತಂದು ಇರುತ್ತವೆ, ಪಂಗಡಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಎರಡನೇದಂತಕ್ಕಂಥದ್ದು ಬೌದ್ಧರು ಅಂತಕ್ಕಂಥದ್ದು. ಬೌದ್ಧ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂತಹ ಗೌತಮ ಬುದ್ಧರು, ಇವರಲ್ಲಿ 2 ಪಂಗಡಗಳಂತ ನಾವಿಲ್ಲಿ ನೋಡ್ತೀವಿ. ಇದು ಒಂದು ಹೀನಯಾನ ಮತ್ತು ಎರಡನೇದು ಮಹಾಯಾನ ಅಂತಕ್ಕಂಥದ್ದು. ಈ ಭಾರತದಲ್ಲಿ ಒಂದು ಕಾಲದಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದು ಇತ್ತು ಅಂತ ನಾವಿಲ್ಲಿ ಈಗಲೂ ಇದೆ ಅಂತ ಹೇಳ್ತೀವಿ. ಒಂದು ಅಂದರೆ ಸ್ಥಾಪನೆ ಆಯಿತು ಅಂತ ನಾವಿಲ್ಲಿ ನೋಡೋದಾದರೆ, ಈ ಹೀನಯಾನ ಅದರಲ್ಲಿ 2 ಪಂಗಡಗಳು, ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥದ್ದು. ಇವರು ಹಿಂದೂ ಧರ್ಮದ ಪುನರುತ್ಥಾನದ ನಂತರ ಇವರು ಅಷ್ಟು ತಮ್ಮ ಧರ್ಮವನ್ನು ಅಷ್ಟು ಪ್ರಚಾರ ಮಾಡಲಿಲ್ಲ, ಒಂದು ಪ್ರಚಾರವನ್ನು ಸೀಮಿತಗೊಳಿಸಿದ್ರು ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜೈನರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಗಳಲ್ಲಿ
ಜೈನ ಧರ್ಮ ಅಂತಕ್ಕಂಥ ಪ್ರಚಾರವಾಯಿತು. ಇದು ಇದರಲ್ಲಿ ಬರ್ತಕ್ಕಂಥವರು ದಿಗಂಬರರು ಮತ್ತು ಶ್ವೇತಾಂಬರರು ಅಂತಕ್ಕಂಥದ್ದು. ಇವರು ಜೈನ ಧರ್ಮದ ಎರಡು ಪಂಗಡಗಳು ಅಂತಕ್ಕಂಥದ್ದು ದಿಗಂಬರರು ಮತ್ತು ಶ್ವೇತಾಂಬರರು ಅಂತ ನಾವಿಲ್ಲಿ ಹೇಳ್ತೀವಿ. ಇವರು ಭಾರತದಲ್ಲಿ ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಕಂಡು ಬರ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರಲ್ಲಿ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇರಲಿಲ್ಲ. ಇವರು ಸಾಮೂಹಿಕ ಸಹಭೋಜನವನ್ನು ಮಾಡ್ತಾ ಇದ್ರು ಮತ್ತು ಇಲ್ಲಿರ್ತಕ್ಕಂಥ ಜನರು ಯಾವುದೇ ಪಂಗಡವನ್ನು ಯಾವುದೇ ನಿಯಮಗಳು ಇಲ್ಲದೇ ನಾವು ಬೇರೆ ಬೇರೆ ಧರ್ಮಗಳಿಗೆ ಸೇರಬಹುದಂಥ ಅವಕಾಶ ಅಂತಕ್ಕಂಥದ್ದು ಈ ಧರ್ಮದಲ್ಲಿ ಇತ್ತು ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಸ್ಲಿಂ ಧರ್ಮ. ಮುಸ್ಲಿಂ ಧರ್ಮದ ಸಂಸ್ಥಾಪಕರು ಯಾರು? ಮೊಹಮ್ಮದ್ ಪೈಗಂಬರರು ಅಂತ ಹೇಳ್ತೀವಿ. ಮುಸ್ಲಿಂ ಧರ್ಮದ ಪವಿತ್ರ ಗ್ರಂಥ ಅಂತಕ್ಕಂಥದ್ದು ಕುರಾನ್ ಆಗಿದೆ. ಈ ಕುರಾನ್ ಅಂತಕ್ಕಂಥದ್ದು ಒಂದು ಮುಸ್ಲಿಮರ ಪ್ರಮುಖ ಗ್ರಂಥ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಮುಸ್ಲಿಮರಲ್ಲಿ ಎರಡು ಪಂಗಡಗಳು ಅಂತಕ್ಕಂಥದ್ದು ಶಿಯಾ ಮತ್ತು ಸುನ್ನಿಗಳು ಅಂತಕ್ಕಂಥದ್ದು. ಈ ಎರಡು ಪಂಗಡಗಳು ಮುಸ್ಲಿಮರ ಪಂಗಡಗಳಾಗಿವೆ ಅಂತ ನಾವಿಲ್ಲಿ ಹೇಳ್ತೀವಿ. ಇದರಲ್ಲಿ ಮತ್ತು ಹಲವಾರು ಉಪಪಂಗಡಗಳು ಇವೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಶ್ಚಿಯನ್ನರು. ಕ್ರಿಶ್ಚಿಯನ್ನರು ಅಂತಕ್ಕಂಥದ್ದು ಇವರು ಒಂದು ಕಾಲದಲ್ಲಿ ಭಾರತದಲ್ಲಿ ನೆಲೆಸಿದರು ಅಂತ ನಾವಿಲ್ಲಿ ಹೇಳ್ತೀವಿ. ಈ ಕ್ರಿಶ್ಚಿಯನ್ನರು ಏನು ಮಾಡಿ ಕ್ರಿಶ್ಚಿಯನ್ನರು ತಮ್ಮ ಭಾರತದಲ್ಲಿ ಹಲವಾರು ಇದನ್ನು ಕ್ರಿಶ್ಚಿಯನ್ನರು ಚರ್ಚ್ಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಂಡ್ರು ಅಂತ ನಾವಿಲ್ಲಿ ಹೇಳ್ತೀವಿ. ಈ ಕ್ರಿಶ್ಚಿಯನ್ನರಲ್ಲಿ ಎರಡು ಪಂಗಡಗಳಂದರೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಎರಡು ಪಂಗಡಗಳು ಅಂದರೆ ಪ್ರಶ್ನೆಗಳು ಬರ್ಬೋದು. ಕ್ರಿಶ್ಚಿಯನ್ ಧರ್ಮದ ಉಪಪಂಗಡಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಈ ರೀತಿಯಾಗಿ ಇರ್ತಕ್ಕಂಥದ್ದು ಕ್ರಿಶ್ಚಿಯನ್ ಧರ್ಮ ಅಂತಕ್ಕಂಥದ್ದು ಪ್ರಚಾರಗೊಂಡಿತು. ಇಲ್ಲಿ ಚರ್ಚ್ಗಳನ್ನು ಸ್ಥಾಪನೆ ಮಾಡಿದರು, ಅವರು ತಮ್ಮ ಧರ್ಮವನ್ನು ಪ್ರಚಾರ ಮಾಡಿದರು ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಖ್ ಧರ್ಮ ಅಂತಕ್ಕಂಥದ್ದು. ಸಿಖ್ ಧರ್ಮ ಅಂತಕ್ಕಂಥದ್ದು ಈ ಒಂದು ಧರ್ಮವನ್ನು ಸಂಸ್ಥಾಪಕರಾಗಿರ್ತಕ್ಕಂಥವ್ರು ಯಾರಂದರೆ ಗುರುನಾನಕ್ ಅಂತ ಒಬ್ಬ ಗ್ರಂಥವನ್ನು ಈ ಸ್ಥಾಪನೆಯನ್ನು ಮಾಡಿದರು. ಗುರುನಾನಕ್ ಎಂಬ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ರು ಈ ಇದು ಯಾವುದು ಸಿಖ್ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದರು. ಕ್ರಿಶಕ ಎಷ್ಟು 15ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಒಂದು ಗ್ರಂಥ ಅಂತಕ್ಕಂಥದ್ದು ಸಿಖ್ ಗ್ರಂಥ ಸಾಹೇಬ. ಇವರು ಸಿಖ್ ಧರ್ಮದ ಗ್ರಂಥ ಸಾಹೇಬ ಅನ್ನೋದೊಂದು ಪ್ರಮುಖ ಗ್ರಂಥವಾಗಿತ್ತು ಅಂತ ನಾವಿಲ್ಲಿ ಹೇಳ್ತೀವಿ. ಇವರು ಕೂಡ ಜಾತಿ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ರು ಅಂತ ನಾವಿಲ್ಲಿ ಈ ವ್ಯವಸ್ಥೆ ಸಿಖ್ ಧರ್ಮದಲ್ಲಿ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಇವರು ಏನು ಮಾಡಿದರು, ಕೇಶ, ಕಂಗ, ಕಡಗ, ಇಪಾರ್ಣ, ಕಚ್ಚ ಎಂಬ ಒಂದು ಇವರೇನು ಮಾಡಿದರು, 5 ಧಾರ್ಮಿಕ ಸಂಕೇತಗಳನ್ನು ಇಟ್ಕೊಂಡಿದ್ರು ಅಂತ ನಾವಿಲ್ಲಿ. ಇವು ಧಾರ್ಮಿಕ ಸಂಕೇತಗಳಂತೆ ಕೇಶ, ಕಂಗ, ಕಡಗ, ಇಪರ್ಣ, ಕಚ್ಚ ಅಂತಕ್ಕಂಥದ್ದು ಒಂದು ಇವು ಧಾರ್ಮಿಕ ಸಂಕೇತಗಳು ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥವ್ರು ಪಾರ್ಸಿಗಳು. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇವರು ಈ ಭಾರತಕ್ಕೆ ಬಂದರು ಅಂತ ನಾವಿಲ್ಲಿ ಹೇಳ್ಬೋದು. ಈ ಪಾರ್ಸಿಗಳು ಕೂಡ ಏನು ಮಾಡಿದರು, ತಮ್ಮ ಧರ್ಮಕ್ಕಿಂತ ಅವರು ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಅವರು ಹೆಚ್ಚು ಪ್ರಮುಖ ಸ್ಥಾನವನ್ನು ಕೊಟ್ಟರು ಅಂತ ನಾವಿಲ್ಲಿ ಹೇಳ್ಬೋದು. ಈ ನೆಕ್ಸ್ಟ್ ಬರ್ತಕ್ಕಂಥವ್ರು ಯಹೂದಿಗಳು ಅಂತಕ್ಕಂಥವ್ರು. ಇವರು ಯಹೂದಿಗಳು ಏನು ಮಾಡಿದರು, ಇವರು ಯಹೂದಿಗಳಲ್ಲಿ ಕಪ್ಪು ಬಿಳುಪು ಎಂಬ ಒಂದು ಉಪಪಂಗಡಗಳು ಅಂತಕ್ಕಂಥದ್ದು ಇದ್ವು. ಇವರೇನು ಮಾಡಿದರು, ಭಾರತದಲ್ಲಿ ಹಲವಾರು ವರ್ಷಗಳ ಹಿಂದೆ ಇವರೇನು ಮಾಡಿದರು, ಭಾರತದಲ್ಲಿ ನೆಲೆಯನ್ನು ಊರಿದ್ರು ಅಂತ ನಾವಿಲ್ಲಿ ಹೇಳಬೇಕು. ಈ ರೀತಿಯಾಗಿ ಇವರು ಮುಸ್ಲಿಮರು, ಬೌದ್ಧರು, ಜೈನರು ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಸಿಖ್, ಪಾರ್ಸಿಗಳು ಮತ್ತು ಯಹೂದಿಗಳು ಮತ್ತು ಹಿಂದೂಗಳಂತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಉಪಪಂಗಡಗಳನ್ನು ಹೊಂದಿದ್ರು. ಈ ರೀತಿಯಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಧಾರ್ಮಿಕ ವೈವಿಧ್ಯತೆಯನ್ನು ನಾವಿಲ್ಲಿ ಕಾಣ್ಬೋದು ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಸಾಂಸ್ಕೃತಿಕ ವೈವಿಧ್ಯತೆ. ನಮ್ಮ ಭಾರತವು ಸಾಂಸ್ಕೃತಿಕವಾಗಿ ಹಲವಾರು ವ್ಯತ್ಯಾಸಗಳನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಒಂದು ರಾಜ್ಯದಿಂದ ರಾಜ್ಯಕ್ಕೆ ಸಂಸ್ಕೃತಿ ಅಂತಕ್ಕಂಥದ್ದು ವಿಭಿನ್ನವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ದೇಶದಿಂದ ರಾಜ್ಯದಿಂದ ರಾಜ್ಯಕ್ಕೆ ಬೇರೆಯಾಗಿದೆ. ಅಂದರೆ ಜನರ ಉಡುಗೆ ತೊಡುಗೆಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ನಾವು ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ ಮತ್ತು ಅವರ ಆಹಾರ ಪದ್ಧತಿ ಆಗಿರ್ಬೋದು, ನೈತಿಕ ನಿಯಮಗಳಾಗಿರ್ಬೋದು, ಧಾರ್ಮಿಕ ವಿಚಾರಗಳಾಗಿರಬಹುದು ಮತ್ತು ಅವರ ಒಂದು ಯಾವುದು ಅಭ್ಯಾಸಗಳಂತಕ್ಕಾಗಿರ್ಬೋದು, ಶಿಕ್ಷಣ ಕೊಡ್ತಕ್ಕಂಥ ಒಂದು ಶಿಕ್ಷಣದಲ್ಲಿ ಒಂದು ಹಲವಾರು ವ್ಯತ್ಯಾಸಗಳನ್ನು ಕಾಣ್ತೀವಿ ಮತ್ತು ಅವರ ಒಂದು ಉಡುಗೆ ತೊಡುಗೆ ಆಗಿರಬಹುದು ಮತ್ತು ಜೀವನ ಶೈಲಿ ಅಂತಕ್ಕಂಥದ್ದು ಒಂದು ಕೂಡ ಅವರಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ಬೋದು. ವಿವಿಧ ರೀತಿ ರಾಜ್ಯದಿಂದ ರಾಜ್ಯಕ್ಕೆ ಇವತ್ತು ಒಂದು ಧರ್ಮದಿಂದ ಧರ್ಮಕ್ಕೆ ಜೀವನ ಶೈಲಿಗಳು ಕೂಡ ಬೇರೆ ವಿಭಿನ್ನ ರೀತಿಯಾಗಿದ್ವಿ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ವಿವಾಹಗಳಲ್ಲಿ ಕೂಡ ಹಲವಾರು ವೈವಿಧ್ಯತೆಗಳನ್ನು ನಾವೀಗ ಕಾಣ್ತೀವಿ ಅಂತ ನಾವಿಲ್ಲಿ ಹೇಳ್ತೀವಿ.
ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾರತದ ವೈವಿಧ್ಯತೆಯ ಲಕ್ಷಣಗಳು ಈ ರೀತಿಯಾಗಿವೆ ಅಂತ ಹೇಳುತ್ತೀವಿ. ಒಂದೇದು ಇಷ್ಟ ಆಯ್ತಂದರೆ ಅಷ್ಟು ಎಷ್ಟು ನಾಲ್ಕು ವೈವಿಧ್ಯತೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ ಮತ್ತು ಧಾರ್ಮಿಕ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಅಂತ ಹೇಳಿ ನಾವಿಲ್ಲಿ ಕೇಳ್ತೀವಿ. ಈ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ತಮ್ಮ ವ್ಯಾಖ್ಯಾನವನ್ನು, ಸಂಸ್ಕೃತಿಯ ಬಗ್ಗೆ ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ ಡಾಕ್ಟರ್ ಆರ್ ಕೆ ಮುಖರ್ಜಿ ಅಂತಕ್ಕಂಥವರು. ಭಾರತವು ಪಂಥಗಳು, ಪದ್ಧತಿಗಳು, ಮತಗಳು ಮತ್ತು ಸಂಸ್ಕೃತಿ, ನಂಬಿಕೆ, ಭಾಷೆಗಳು, ಜನಾಂಗೀಯ ಪ್ರಕಾರಗಳು ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನೊಳಗೊಂಡ ವಸ್ತು ಸಂಗ್ರಹಾಲಯ. ಭಾರತ ಅಂತಕ್ಕಂಥದ್ದು ಪಂಥಗಳು, ಪದ್ಧತಿಗಳು, ಮತಗಳು, ಸಂಸ್ಕೃತಿ ಮತ್ತು ನಂಬಿಕೆಗಳು, ಭಾಷೆಗಳು, ಜನಾಂಗೀಯ ಪ್ರಕಾರಗಳು, ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ನಮ್ಮ ಭಾರತ ದೇಶ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಈ ಡಾಕ್ಟರ್ ಆರ್ ಕೆ ಮುಖರ್ಜಿ ಅಂತಕ್ಕಂಥವರು ಸಂಸ್ಕೃತಿಯ ಬಗ್ಗೆ ತಮ್ಮ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದೆ. ಇದನ್ನು ನೀವು ಈ ಥರ ಕೇಳಿಕೊಂಡು ನೋಟ್ಸ್ಗಳನ್ನು ಬರ್ಕೊಳ್ಳಿ ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.